The BJP or any other political party, yaade be itar rajke pakshike, new promise madidralla, implement madriga, gadu korti ventralakke yaade naitikate nu illa, adhikaranu illa. ವಿರೋಧ ಪಕ್ಷಗಳಾಗಿ ಕ್ವೆಶ್ಚನ್ ಮಾಡೋದಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಅವ್ರ ರೋಲ್ ಇದೆ ಡೆಮೊಕ್ರೆಸಿ ಡೆಮೊಕ್ರೆಟಿಕ್ ಫಂಕ್ಷನ್ ಇದು ಮಾಡೋಕ್ಕೆ ಇನ್ನೂ ಸರ್ಕಾರ ಕೂತೇ ಇಲ್ಲ ಇಷ್ಟು ಶರವೇಗದಲ್ಲಿ ವಿರೋಧ ಪಕ್ಷಗಳು ನೀವು ಮಾಡಿ ಗಡು ಕೊಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಅವ್ರಿಗೆ ಏನಾದರೂ ನೈತಿಕತೆ ಇದೆಯಾ ಅವರು ಸೋತೋಗಿದ್ದಾರೆ ಜನ ಅವರನ್ನ ಸೋಲಿಸಿದರೆ ಸೋಲಕ್ಕೆ ಕಾರಣ ಏನು ಸೋಲಕ್ಕೆ ಕಾರಣಕ್ಕೆ ಅದು ಆಡಳಿತದ ಎಲ್ಲ ರಂಗಗಳ ವೈಫಲ್ಯ ಮತ್ತು ಮಿತಿ ಮೀರಿದ ಭ್ರಷ್ಟಾಚಾರ ಆಡಳಿತ ವೈಫಲ್ಯ ಮತ್ತು ಮಿತಿ ಮೀರಿದ ಭ್ರಷ್ಟಾಚಾರ ಇವೆರಡು ಅಭಿವೃದ್ಧಿಗೆ ಮಾರಕವಾಗಿರೋದು ಅಭಿವೃದ್ಧಿನೇ ಕಾಣದೇ ಇದ್ದಾಗ ಜನ ಹೇಗೆ ಅವರ ಪರ ನಿಲ್ತಾರೆ ಜನರ ವಿಶ್ವಾಸವನ್ನ ಕಳ್ಕೊಂಡ್ರು ಜನ ಅವರನ್ನ ಸೋಲಿಸ್ತರು ಸೋತು ಆತಾಸರಾಗಿದ್ದಾರೆ ಅದರ ಜೊತೆಗೆ ನಾವು ಬಂದ್ರೆ ನಿಮ್ಮ ಈ ಸಂಕಷ್ಟದ ಬದುಕಿಗೆ ಏನು ಮಾಡ್ತೀವಿ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದೀವಿ ಆಶ್ವಾಸನೆಗಳ ಜೊತೆಗೆ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ದೇರ್ ಆಲ್ಸೋ ಎಲೆಕ್ಷನ್ ಮ್ಯಾನಿಫೆಸ್ಟೋಸ್ ಪ್ರಾಮಿಸಸ್ ಅವು ಕೂಡ ಆದರೆ ನಾನು ಪ್ರಯಾರಿಟಿ ಬದುಕಕ್ಕೆ ಸಾಧ್ಯ ಆಗೋದಿಲ್ಲ ಕಷ್ಟದಂತ ಭಾವನೆ ಇರತಕ್ಕಂತ ಜನತೆಗೆ ಬದುಕುವಂತ ಅಥವಾ ಉಸಿರಾಡುವಂತ ವಾತಾವರಣವನ್ನು ಕಲ್ಪಿಸಬೇಕು ಆಕ್ಸಿಜನ್ ಇದ್ದರೆ ಬದುಕುವನ್ನ ಪರಿಸ್ಥಿತಿಗೆ ತಳ್ಳಿಬಿಟ್ಟಿದ್ರು ಬಿಜೆಪಿ ಅವರು ಅವರಿಗೆ ಆಕ್ಸಿಜನ್ ಕೊಟ್ಟು ಬದುಕಿಸಬೇಕು ಈಗ ಅದಕ್ಕೆ ನಾವು ಗ್ಯಾರಂಟಿಗಳನ್ನು ಈಡೇರಿಸೋದಕ್ಕೆ ನಾವು ಭದ್ರಾಗಿದ್ದೀವಿ ದೇಶಕ್ಕೆ ಹೇಳಬೇಕು ಅವರು ಅವ್ರ ಎಲೆಕ್ಷನ್ ಮ್ಯಾನಿಫೆಸ್ಟೋ ಇದ್ದಾರಲ್ಲ ನಾವು ಕಪ್ಪು ಹಣನ ತಂದು ಎಲ್ಲರನ್ನು ಹಿಡಿದು ಸ್ಪೆಷಲ್ ತಂದು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಕೊಡ್ತೀವಿ ಅಂತ ಅವೆಲ್ಲ ಯಾರ್ಯಾರು ಮಾತಾಡಿದೆ ತೆಗೆದು ನೋಡಿ ನಿಮ್ಮ ಟಿ ವಿ ಮಾಧ್ಯಮಗಳು ಪ್ರಿಂಟ್ ಮೀಡಿಯಾಗಳಂದೆಲ್ಲ ಯಾವ ಯಾವ ಭಯದಲ್ಲಿ ಮಾತಾಡ್ತಿರಂಗಿಲ್ಲ ನಾವು ಎಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಅದನ್ನೇ ಹೇಳಿದೀವಲ್ವಾ ಯಾವುದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಮತ್ತು ಚರಿತ್ರೆಯನ್ನು ತಿರುಚುವಂಥ ಕೆಲಸ ನಡೆದಿದೆ ತಿರುಚೋ ಕೆಲಸ ಬಿ ಜೆ ಪಿ ಆರ್ ಎನಿ ಅದರ್ ಪೊಲಿಟಿಕಲ್ ಪಾರ್ಟಿ ಯಾವುದೇ ಇತರ ರಾಜಕೀಯ ಪಕ್ಷಕ್ಕೆ ನೀವು ಪ್ರಾಮಿಸ್ ಮಾಡಿದ್ರಲ್ಲ ಇಂಪ್ಲಿಮೆಂಟ್ ಮಾಡ್ರಿ ಈಗ ಗಡುವು ಕೊಡ್ತೀವಿ ಅಂತ ಹೇಳೋಕ್ಕೆ ಯಾವುದೇ ನೈತಿಕತೆಯೂ ಇಲ್ಲ ಅಧಿಕಾರನೂ ಇಲ್ಲ ವಿರೋಧ ಪಕ್ಷಗಳಾಗಿ ಕ್ವೆಶನ್ ಮಾಡೋದಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಅವ್ರ ರೋಲ್ ಇದೆ ಡೆಮೊಕ್ರೆಸಿ ಡೆಮೊಕ್ರೆಟಿಕ್ ಫಂಕ್ಷನ್ ಇದು ಮಾಡೋಕ್ಕೆ ಇನ್ನೂ ಸರ್ಕಾರ ಕೂತೇ ಇಲ್ಲ ಇಷ್ಟು ಶರವೇಗದಲ್ಲಿ ವಿರೋಧ ಪಕ್ಷಗಳು ನೀವು ಮಾಡಿ ಗಡು ಕೊಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಅವ್ರಿಗೆ ಏನಾದರೂ ನೈತಿಕತೆ ಇದೆಯಾ ಅವರು ಸೋತೋಗಿದ್ದಾರೆ ಜನ ಅವ್ರನ್ನ ಸೋಲಿಸಿದ್ದಾರೆ ಸೋಲಕ್ಕೆ ಕಾರಣ ಏನು ಸೋಲಕ್ಕೆ ಕಾರಣಕ್ಕೆ ಅದು ಆಡಳಿತದ ಎಲ್ಲ ರಂಗಗಳ ವೈಫಲ್ಯ ಮತ್ತು ಮಿತಿ ಮೀರಿದ ಭ್ರಷ್ಟಾಚಾರ ಆಡಳಿತ ವೈಫಲ್ಯ ಮತ್ತು ಮಿತಿ ಮೀರಿದ ಭ್ರಷ್ಟಾಚಾರ ಇವೆರಡು ಅಭಿವೃದ್ಧಿಗೆ ಮಾರಕವಾಗಿರೋದು ಅಭಿವೃದ್ಧಿನೇ ಕಾಣದೇ ಇದ್ದಾಗ ಜನ ಹೇಗೆ ಅವ್ರ ಪರ ನಿಲ್ತಾರೆ ಜನರ ವಿಶ್ವಾಸವನ್ನು ಕಳ್ಕೊಂಡ್ರು ಜನ ಅವರನ್ನ ಸೋಲಿಸ್ತರು ಸೋತು ಆತಾಸರಾಗಿದ್ದಾರೆ ಅದರ ಜೊತೆಗೆ ನಾವು ಬಂದರೆ ನಿಮ್ಮ ಈ ಸಂಕಷ್ಟದ ಬದುಕಿಗೆ ಏನು ಮಾಡ್ತೀವಿ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದೀವಿ ಆಶ್ವಾಸನೆಗಳ ಜೊತೆಗೆ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ದೇರ್ ಆಲ್ಸೋ ಎಲೆಕ್ಷನ್ ಮ್ಯಾನಿಫೆಸ್ಟೋಸ್ ಪ್ರಾಮಿಸಸ್ ಅವು ಕೂಡ ಆದರೆ ನಾನು ಪ್ರಯಾರಿಟಿ ಬದುಕಕ್ಕೆ ಸಾಧ್ಯ ಆಗೋದಿಲ್ಲ ಕಷ್ಟದಂಥ ಭಾವನೆ ಇರತಕ್ಕಂಥ ಜನತೆಗೆ ಬದುಕುವಂಥ ಅಥವಾ ಉಸಿರಾಡುವಂಥ ವಾತಾವರಣವನ್ನು ಕಲ್ಪಿಸಬೇಕು ಆಕ್ಸಿಜನ್ ಇದ್ದರೆ ಬದುಕುವನ್ನ ಪರಿಸ್ಥಿತಿಗೆ ತಳ್ಳಿಬಿಟ್ಟಿದ್ರು ಬಿ ಜೆ ಪಿ ಅವರು ಅವ್ರಿಗೆ ಆಕ್ಸಿಜನ್ ಕೊಟ್ಟು ಬದುಕಿಸ್ಬೇಕು ಈಗ ಅದಕ್ಕೆ ನಾವು ಗ್ಯಾರಂಟಿಗಳನ್ನು
ಈಡೇರಿಸೋದಕ್ಕೆ ನಾವು ಭದ್ರಾಗಿದ್ದೀವಿ. ದೇಶಕ್ಕೆ ಹೇಳಬೇಕು ಅವರು, ಅವರು ಎಲೆಕ್ಷನ್ ಮ್ಯಾನಿಫೆಸ್ಟೋ ಇದ್ದಾರಲ್ಲ, ನಾವು ಕಪ್ಪು ಹಣನ ತಂದು ಎಲ್ಲರನ್ನೂ ಹಿಡಿದು ಸ್ವಿಸ ತಂದು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಕೊಡ್ತೀವಿ ಅಂತ ಅವೆಲ್ಲ ಯಾರ್ಯಾರು ಮಾತಾಡಿದೆ ತೆಗೆದು ನೋಡಿ, ನಿಮ್ಮ ಟಿ ವಿ ಮಾಧ್ಯಮಗಳು ಪ್ರಿಂಟ್ ಮೀಡಿಯಾಗಳಂದೆಲ್ಲ ಯಾವ ಭಯದಲ್ಲಿ ಮಾತಾಡ್ತಿರಂಗಿಲ್ಲ. ನಾವು ಎಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಅದನ್ನೇ ಹೇಳಿದೀವಲ್ವಾ, ಯಾವುದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಮತ್ತು ಚರಿತ್ರೆಯನ್ನು ತಿರುಚುವಂಥ ಕೆಲಸ ನಡೆದಿದೆ, ತಿರುಚೋ ಕೆಲಸ ಅಂಥವಕ್ಕೆ ಮಾತ್ರ ಅದಕ್ಕೆ ಪರ್ಯಾಯಗಳನ್ನು ಚರಿತ್ರಾತ್ಮಕ ಹಿನ್ನೆಲೆಯಲ್ಲೇ ನೋಡಬೇಕಾಗುತ್ತೆ. ಬಿ ಜೆ ಪಿ ಆರ್ ಎನಿ ಅದರ್ ಪೊಲಿಟಿಕಲ್ ಪಾರ್ಟಿ, ಯಾವುದೇ ಇತರ ರಾಜಕೀಯ ಪಕ್ಷಕ್ಕೆ ನೀವು ಪ್ರಾಮಿಸ್ ಮಾಡಿದ್ರಲ್ಲ ಇಂಪ್ಲಿಮೆಂಟ್ ಮಾಡಿರಿ, ಈಗ ಗಡುವು ಕೊಡ್ತೀವಿ ಅಂತ ಹೇಳೋಕ್ಕೆ ಯಾವುದೇ ನೈತಿಕತೆಯೂ ಇಲ್ಲ, ಅಧಿಕಾರನೂ ಇಲ್ಲ. ವಿರೋಧ ಪಕ್ಷಗಳಾಗಿ ಕ್ವಶನ್ ಮಾಡೋದಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಅವ್ರ ರೋಲ್ ಇದೆ, ಡೆಮೊಕ್ರೆಸಿ ಡೆಮೊಕ್ರೆಟಿಕ್ ಫಂಕ್ಷನ್ ಇದು ಮಾಡೋಕ್ಕೆ. ಇನ್ನು ಸರ್ಕಾರ ಕೂತೇ ಇಲ್ಲ, ಇಷ್ಟು ಶರವೇಗದಲ್ಲಿ ವಿರೋಧ ಪಕ್ಷಗಳು ನೀವು ಮಾಡಿ ಗಡುವು ಕೊಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಅವ್ರಿಗೇನಾದರೂ ಒಂದು ನೈತಿಕತೆ ಇದೆಯಾ? ಅವರು ಸೋತೋಗಿದ್ದಾರೆ, ಜನ ಅವ್ರನ್ನ ಸೋಲಿಸಿದ್ದಾರೆ. ಸೋಲಕ್ಕೆ ಕಾರಣ ಏನು? ಸೋಲಕ್ಕೆ ಕಾರಣಕ್ಕೆ ಅದು ಆಡಳಿತದ ಎಲ್ಲ ರಂಗಗಳ ವೈಫಲ್ಯ ಮತ್ತು ಮಿತಿ ಮೀರಿದ ಭ್ರಷ್ಟಾಚಾರ. ಆಡಳಿತ ವೈಫಲ್ಯ ಮತ್ತು ಮಿತಿ ಮೀರಿದ ಭ್ರಷ್ಟಾಚಾರ ಇವೆರಡೂ ಅಭಿವೃದ್ಧಿಗೆ ಮಾರಕವಾಗಿರೋದು. ಅಭಿವೃದ್ಧಿನೇ ಕಾಣದೇ ಇದ್ದಾಗ ಜನ ಹೇಗೆ ಅವ್ರ ಪರ ನಿಲ್ತಾರೆ? ಜನರ ವಿಶ್ವಾಸವನ್ನು ಕಳ್ಕೊಂಡ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.